ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬಿಕೆ ಆಶೀರ್ವಾದದ ಸಾಧನ ರಿಪ್ರಿನ್ಸ್ ಪುಟ ಫೋರ್ ಫೈವ್ ಏಯ್ಟ್ ಏಟ್ ಪುಟದ ಸಂಖ್ಯೆ ನೂರ ಮೂವತ್ತ್ಮೂರು ನೂರ ಮೂವತ್ತ ನಾಲ್ಕು ದೇವರಲ್ಲಿನ ನಂಬಿಕೆಯು ದೇವರ ಮಾತಿನ ಪ್ರಕಾರ ಆತನನ್ನು ಅಂಗೀಕರಿಸುವುದನ್ನು ಅಂದರೆ ತನ್ನ ಗುಣಗಳ ವಿಷಯವಾಗಿ ಆತನು ಮಾಡಿದ ಪ್ರಕಟಣೆ ಹಾಗೂ ನಮ್ಮ ಮತ್ತು ಇತರರ ವಿಷಯವಾಗಿ ಆತನು ಮಾಡಿರುವ ಯೋಜನೆಯನ್ನು ಅಂಗೀಕರಿಸಿ ಅದನ್ನು ನಂಬುವುದನ್ನು ಒಳಗೊಂಡಿರುವುದು ನಂಬಿಕೆ ಮತ್ತು ಅವೈಚಾರಿಕ ನಂಬಿಕೆ ಇವುಗಳ ನಡುವೆ ಇರುವ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಮನಗಂಡವರಾಗಿರಬೇಕು ಕೆಲವು ಅತಿ ಒಳ್ಳೆಯ ಜನರು ತಾವು ನಂಬುವ ಸಂಗತಿಗಳ ಅರ್ಥಗ್ರಹಣೆಯು ಹೆಚ್ಚು ಕಷ್ಟಕರವಾದಷ್ಟು ನಂಬಿಕೆಯು ಮಹತ್ವದಾಗಿರುವುದೆಂದು ಭಾವಿಸುವುದರ ಮೂಲಕ ತಪ್ಪನ್ನು ಮಾಡಿರುವರು ತಾರ್ಕಿಕವಾಗಿ ಪ್ರತಿಪಾದಿಸುವುದನ್ನು ನಂಬಿಕೆಯು ಅಲ್ಲಗಳೆಯುವುದಿಲ್ಲ ಆದರೆ ಇದು ತಾರ್ಕಿಕವಾಗಿರುವ ವಿಧಿವತ್ತಾದ ಕೆಲವು ವಿವೇಚನಾ ಮಾರ್ಗದಲ್ಲಿ ಅದನ್ನು ಬಳಸಲು ಆದೇಶಿಸುತ್ತದೆ ದೇವರಲ್ಲಿ ಇಡಲು ಮೊದಲು ನಾವು ನಮ್ಮ ಸಹಜವಾದ ವಿವೇಚನಾಶೀಲತೆಯನ್ನು ಮುಂದೆ ಹೇಳಿದ ರೀತಿಯಲ್ಲಿ ತೃಪ್ತಿಪಡಿಸಿಕೊಳ್ಳಬೇಕಾಗುತ್ತದೆ ಒಬ್ಬ ದೇವರು ಇದ್ದಾನೆಂಬುವುದು ಆತನು ನಂಬಲರ್ಹವಾದ ಗುಣ ಸ್ವಭಾವಗಳನ್ನು ಪಡೆದಿರುವನು ಅಂದರೆ ಆತನು ನ್ಯಾಯವಂತನು ಜ್ಞಾನ ವಿವೇಕವುಳ್ಳವನು ಬಲ ಪರಾಕ್ರಮಿಯೂ ಕೃಪಾಪೂರ್ಣನೂ ಆಗಿರುವನು ಆತನ ಸಂದೇಶವೆಂದು ನಾವು ಅಂಗೀಕರಿಸುವಂಥವುಗಳು ನಮ್ಮ ಅಂಗೀಕಾರಕ್ಕೆ ಯೋಗ್ಯವಾದವುಗಳೆಂದು ಅಂದರೆ ಸತ್ಯವಾದವುಗಳೆಂಬ ಗುರುತುಳ್ಳವುಗಳಾಗಿ ದೇವರ ಗುಣ ಸ್ವಭಾವಗಳಿಗೆ ಸರಿ ವಿಚಾರಪೂರ್ವಕವಾಗಿ ಪರಿಶೀಲಿಸಿ ನಮ್ಮಲ್ಲಿ ಖಚಿತಪಡಿಸಿಕೊಳ್ಳಬೇಕು ಯಾವನು ಇಂಥ ಪ್ರಮಾಣಗಳನ್ನು ನಂಬಿಕೆಯ ಅಸ್ಥಿವಾರವನ್ನಾಗಿಸಿಕೊಳ್ಳಲು ಬಯಸುವುದಿಲ್ಲವೋ ಅವನು ಕೇವಲ ವಿಚಾರ ಶೂನ್ಯನು ನಂಬಿಕೆಯಲ್ಲಿ ಪೂರ್ಣನಲ್ಲ ಹಲವಾರು ಕ್ರೈಸ್ತರು ನಂಬಿಕೆಯ ಸಂಬಂಧವಾಗಿ ಸೂಕ್ತವಾಗಿರುವ ಅರ್ಥ ವಿವರಣೆಯನ್ನು ನಿರ್ಲಕ್ಷಿಸಿರುವ ಕಾರಣ ನಿಷ್ಪಕ್ಷಪಾತವಾದ ಯಥಾರ್ಥ ಮನಸ್ಸುಳ್ಳವರು ಕ್ರೈಸ್ತತ್ವದಿಂದ ದೂರ ಸರಿದಿರುವರು ಇಂಥ ಅರ್ಥಶೂನ್ಯವಾದವುಗಳನ್ನು ನಂಬಲು ನಿರಾಕರಿಸುವುದಾಗಿ ಅವರು ನಮಗೆ ಹೇಳುವರು ದೇವರಲ್ಲಿನ ಮತ್ತು ಸತ್ಯವೇದದಲ್ಲಿನ ತಮ್ಮ ನಂಬಿಕೆಯನ್ನು ಬಹುಕಟ್ಟಿನಿಟ್ಟಾಗಿ ಪರಿಶೀಲಿಸಬೇಕೆಂದು ಕ್ರೈಸ್ತರನ್ನು ನಾವು ಒತ್ತಾಯಪಡಿಸುತ್ತೇವೆ ಅಪೋಸ್ತಲನ್ನು ಹೇಳಿರುವ ಹಾಗೆ ನಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ ಇದರಲ್ಲಿ ನಾವು ನಮ್ಮ ವಿ ನಮ್ಮ ವಿಷಯವಾಗಿಯೂ ಮತ್ತು ನಮಗೆ ದೇವರ ವಾಕ್ಯದಲ್ಲಿ ಆಸಕ್ತಿಯನ್ನು ಉಂಟು ಮಾಡಿದ್ದವರ ವಿಷಯವಾಗಿಯೂ ಋಣಿಗಳಾಗಿರುವೆವು ಅಪೋಸ್ತರದ ದಿನಗಳಲ್ಲಿದ್ದಂತೆ ದೇವರ ವಾಕ್ಯಗಳ ಮೇಲೆ ಈಗ ಚೆಲ್ಲಿರುವ ಬೆಳಕಿನಡಿಯಲ್ಲಿ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಮತ್ತು ಸತ್ಯವಾಕ್ಯವನ್ನು ಸರಿಯಾಗಿ ಬಿಂಗಡಿಸಿ ಉಪದೇಶಿಸಲು ಮತ್ತು ತನ್ನ ಮಿತ್ರರು ನೆರೆಹೊರೆಯವರಿಗೂ ತನ್ನ ನಂಬಿಕೆಯ ಪ್ರತಿಯೊಂದು ಅಂಶಗಳಿಗೂ ದೃಢವಾದ ಹಾಗೂ ವಿವೇಚನಾಪೂರ್ವಕವಾದ ಆಧಾರವನ್ನು ಒದಗಿಸಲು ಸಮರ್ಥನಾಗಿರುವನು ಮೊದಲೇ ಮೊದಲನೇ ಶತಮಾನ ಮತ್ತು ಈ ಕಾಲದ ನಡುವೆಯಿದ್ದ ಜ್ಞಾನ ಅಂಧಕಾರ ಯುಗದಲ್ಲಿ ಇದು ಸಾಧ್ಯವಾಗುತ್ತಿರಲಿಲ್ಲವೆಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ ದೇವರ ವಾಕ್ಯಗಳು ದೈವ ಪ್ರೇರಿತವಾದುವುಗಳೆಂಬುವುದನ್ನು ಮತ್ತು ಅವು ನಂಬಲು ಅರ್ಹವಾದವುಗಳೆಂಬುವುದರ ವಿಷಯದಲ್ಲಿ ಗೊಂದಲ ಉಳ್ಳವರುಗಳ ಬಗ್ಗೆ ಹೇಗೆ ಅನುಕಂಪ ಉಳ್ಳವರಾಗಿರಬೇಕೆಂಬುವುದನ್ನು ತಿಳಿದವರಾದ ನಾವು ಅಂಥವರಿಗೆ ಸಹಾಯ ಮಾಡಲು ಖಂಡಿತವಾಗಿ ಬಯಸುವವರಾಗಿ ಅವರು ನಮ್ಮೊಡನೆ ಪತ್ರ ವಿವರಿಸಬೇಕೆಂದು ಅವರನ್ನು ಆಮಂತ್ರಿಸುವವರಾಗಿದ್ದೇವೆ ನಮ್ಮ ಇಂದಿನ ಅಧ್ಯಯನವು ನಂಬಿಕೆಯನ್ನು ನಾಲ್ಕು ವಿಭಿನ್ನ ದೃಷ್ಟಿಯಿಂದ ನಿರ್ದೇಶಿಸುತ್ತದೆ ಒಂದು ತಂದೆಯಾಗಿ ತನ್ನ ಮಗಳ ಪರವಾಗಿ ಯಾಯೀರನಲ್ಲಿದ್ದ ನಂಬಿಕೆ ಎರಡು ಕರ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ಆ ಹೆಂಗಸು ತನ್ನ ವಿಷಯವಾಗಿ ಇಟ್ಟುಕೊಂಡಿದ್ದ ನಂಬಿಕೆ ಮೂರು ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಂಡ ಆ ಇಬ್ಬರು ಕುರುಡರಲ್ಲಿದ್ದ ನಂಬಿಕೆ ನಾಲ್ಕು ದೆವ್ವ ಹಿಡಿದು ಕಿವುಡ ಕಿವುಡಾದ ಮೂಕನನ್ನು ಕರ್ತನ ಬಳಿಗೆ ಕರಕೊಂಡು ಬಂದ ಜನರಲ್ಲಿದ್ದ ನಂಬಿಕೆ